ನಮಸ್ಕಾರ, ಮುಖ್ಯಾಂಶಗಳು. ರೈತರು ಧೈರ್ಯದಿಂದ ಸಮಸ್ಯೆ ಎದುರಿಸಬೇಕು, ಆತ್ಮಹತ್ಯೆಗೆ ಶರಣಾಗಬಾರದು, ಎಚ್ಡಿ ದೇವೇಗೌಡ ಮತ್ತು ಅಂಬರೀಶ್ ಮನವಿ. ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ, ಬಿಎಸ್ ಯಡಿಯೂರಪ್ಪ ಟೀಕೆ. ಪಾಸ್ಪೋರ್ಟ್ ಅರ್ಜಿಗಳ ಶೀಘ್ರ ವಿಲೇವಾರಿಗೆ ಅಗತ್ಯ ಕ್ರಮ, ಸುಷ್ಮಾ ಸ್ವರಾಜ್. ಹಾಕಿ ವಿಶ್ವ ಲೀಗ್ ಸೆಮಿಫೈನಲ್ಸ್, ಭಾರತ ಪಾಕಿಸ್ತಾನ ಮುಖಾಮುಖಿ, 2-2 ಸಮಬಲದೊಂದಿಗೆ ಪಂದ್ಯ ಅಂತಿಮ ಘಟ್ಟದಲ್ಲಿ. ವಾರ್ತೆಗಳ ವಿವರ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಗಾಣದ ಹೊಸೂರು ಗ್ರಾಮಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಎಂಎಚ್ ಅಂಬರೀಶ್, ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯ, ನರೇಂದ್ರಮಿ ಮತ್ತಿತರರು ಇಂದು ಭೇಟಿ ನೀಡಿ ಆತ್ಮಹತ್ಯೆಗೆ ಶರಣಾದ ನಿಂಗೇಗೌಡ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ದೇವೇಗೌಡ ಸುದ್ದಿಗಾರರೊಂದಿಗೆ, ತಮ್ಮ ಪಕ್ಷ ರೈತರ ಪರ ಹೋರಾಟ ನಡೆಸುತ್ತಾ ಬಂದಿದೆ, ರೈತರು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಬೇಕು, ಆತ್ಮಹತ್ಯೆಗೆ ಶರಣಾಗಬಾರದು ಎಂದರು. ಬಿಎಸ್ ಯಡಿಯೂರಪ್ಪ, ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ, ರೈತರ ಪಾಲಿಗೆ ಸರ್ಕಾರ ಇದ್ದು ಇಲ್ಲದಂತಾಗಿದೆ ಎಂದು ದೂರಿದರು. ಆಗಿರುವಂತಹ ಆತ್ಮಹತ್ಯೆ ಪ್ರಕರಣಗಳು, 10ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ರೈತರ ಪಾಲಿಗೆ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಅನುಮಾನ ಬರುತ್ತೆ. ನಾನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೇನೆ, ಈ ರೀತಿ ಸಾಲ ಸೋಲುಗಳನ್ನು ಮಾಡಿ ಸಂಕಷ್ಟದಂತಹ ಕುಟುಂಬ ಗೌರವದಿಂದ ಬದುಕಬೇಕು ಅಂತಿದ್ರೆ ಒಂದು ಕ್ಷಣ ತಡ ಮಾಡಿದ್ದೇನೆ. ಮೊದಲನೇ ಕಂತು 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದ್ರ ಮೂಲಕ ಅವರಿಗೆ ಸ್ವಾಂತನ ಹೇಳುವಂತ ಜವಾಬ್ದಾರಿ ಒಂದು ಸರ್ಕಾರದ ಮೇಲಿದೆ. ಎಂಎಚ್ ಅಂಬರೀಶ್, ರೈತರ ಸಮಸ್ಯೆ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿದ್ದು ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂದು ಮನವಿ ಮಾಡಿದರು. ಲೋಕಾಯುಕ್ತ ಕಚೇರಿ ವಿರುದ್ದದ ಭ್ರಷ್ಟಾಚಾರ ಆರೋಪದ ಬಗ್ಗೆ ಸಿಸಿಬಿ ಜಂಟಿ ಆಯುಕ್ತರಿಂದ ತನಿಖೆಗೆ ಆದೇಶಿಸಲಾಗಿದೆ ಎಂದು ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಈ ಸಂಬಂಧದ ಎಲ್ಲ ದಾಖಲೆಗಳು ಹಾಗೂ ಪೂರಕ ಮಾಹಿತಿಯನ್ನು ಸಿಸಿಬಿ ಜಂಟಿ ಆಯುಕ್ತರಿಗೆ ನೀಡಲಾಗುವುದು. ಇದು ಲೋಕಾಯುಕ್ತ ಕಚೇರಿ ವಿರುದ್ದದ ಆರೋಪವಾದ್ದರಿಂದ ಲೋಕಾಯುಕ್ತದ ಪೊಲೀಸ್ ವಿಭಾಗ ಯಾವುದೇ ದೂರಿನ ಬಗ್ಗೆ ತನಿಖೆ ನಡೆಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಾಗ ಕೃಷ್ಣರಾವ್ ಎನ್ನುವ ವ್ಯಕ್ತಿ ತಮ್ಮ ಆಪ್ತ ಸಹಾಯಕರಾಗಿರಲಿಲ್ಲ. ಈ ಹುದ್ದೆಯಲ್ಲಿ ಉಪಾಧ್ಯಾಯ ಎಂಬುವರು ಕಾರ್ಯನಿರ್ವಹಿಸುತ್ತಿದ್ದರು. ತಮ್ಮ ಪುತ್ರ ಅಶ್ವಿನ್ ರಾವ್ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಎಂದರು. But I am no Krishna Rao PA at any time in the High Court or anywhere. While in High Court, my PA was Upadhyaya, who is now Deputy Star of High Court. So what is happening? Answer to all investigations. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಪ್ರಕರಣದ ತನಿಖೆಯನ್ನು ಸಿಬಿಐ ತನಿಖೆಗೆ ಒಪ್ಪಿಸುವ ಅಧಿಕಾರ ತಮಗಿಲ್ಲ ಎಂದರಲ್ಲದೆ ಲೋಕಾಯುಕ್ತದ ಮೇಲಿನ ಆರೋಪ ಸಾಬೀತಾದರೆ ರಾಜೀನಾಮೆ ನೀಡುವುದಾಗಿಯೂ ಹೇಳಿದರು. ಪಾಸ್ಪೋರ್ಟ್ಗಳ ಶೀಘ್ರ ವಿಲೇವಾರಿಗೆ ವಿದೇಶಾಂಗ ಸಚಿವಾಲಯ ಕ್ರಮ ಕೈಗೊಂಡಿದೆ ಎಂದು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಎಂ ಪಾಸ್ಪೋರ್ಟ್ ಮೊಬೈಲ್ ಆಪ್ಗೆ ಚಾಲನೆ ನೀಡಿದ ಅವರು, ಪಾಸ್ಪೋರ್ಟ್ ಪುಸ್ತಕಗಳ ಕೊರತೆಯನ್ನು ನೀಗಿಸಲಾಗಿದೆ, ಪಾಸ್ಪೋರ್ಟ್ಗಳ ಶೀಘ್ರ ವಿತರಣೆಯಾಗುವಂತೆ ಕಳೆದೊಂದು ವರ್ಷದಲ್ಲಿ ವಿದೇಶಾಂಗ ಸಚಿವಾಲಯದಲ್ಲಿ ಸಾಕಷ್ಟು ಬದಲಾವಣೆ ತರಲಾಗಿದೆ ಎಂದರು. ಕುಚ್ ಬದಲಾವ್ ಆಯಾ ಹೈ ಯೇ ಲೋಗೋ ಕೋ ಪತಾ ಚಲೇಗಾ ಔರ್ ಮೈನೆ ಆಪ್ ಸಬ್ಸೆ ಅಪೇಕ್ಷಾ ಥಿ ಕಿ ಅಗಲಿ ಬಾರ್ ಜಬ್ ಹಮ್ ಮಿಲೇ ತೋ ಯೇ ಶಿಕಾಯತ್ ಪ್ರಶಂಸಾ ಮೇ ಬದಲ್ ಜಾನಿ ಚಾಹಿಯೇ ಔರ್ ಆಜ್ ಮೈ ಹೃದಯ ಸೇ ಕಹತಿ ಹೂಂ ಕಿ ಜಿತನಾ ಕಾಮ್ ಔರ್ ಜಿತನಾ ಪರಿಶ್ರಮ ಆಪ್ ಲೋಗೋ ನೇ ಕಿಯಾ ಹೈ ಜಿಸ್ ತರಹ ಸೇ ಆಪ್ನೇ ಇಸ್ ಸೇವಾ ಕೋ ಬದಲಾ ಹೈ ಪ್ರಶಂಸಾ ಔರ್ ಸರಾಹನಾ ಕಿ ಝಡಿ ಲಗ್ ಗಯಿ ಹೈ.
ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪುಣೆಯಲ್ಲಿಂದು ಪ್ರತಾಪ್ ಪವಾರ್ ಅವರಿಗೆ ಪುಣ್ಯಭೂಷಣ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸನ್ಮಾನಿಸಿದರು. ರಾಷ್ಟ್ರಪತಿ ಪ್ರಜಾಪ್ರಭುತ್ವದಲ್ಲಿ ಶಹೀದ್ ಭಗತ್ ಸಿಂಗ್, ಸುಖದೇವ್ ಅಂಡ್ ರಾಜ್ಗುರು. The president said that he was particularly happy that his award, the award was being conferred in the presence of freedom fighters who had given their youth to the cause of freedom struggle. ರಾಷ್ಟ್ರಪತಿ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ. ಮಾಹಿತಿ ಪ್ರಸರಣದ ಮೂಲಕ ವ್ಯಾಪಕ ಜನಸಮುದಾಯದಲ್ಲಿ ಹೆಚ್ಚಿನ ಅರಿವು ಮೂಡಿಸುತ್ತದೆ. ಇದು ಚಿಂತನೆ ಹಾಗೂ ಅಭಿಪ್ರಾಯ ರೂಪಿಸುವಲ್ಲಿ ಸಹಾಯಕಾರಿಯಾಗಿದೆ ಎಂದು ಹೇಳಿದರು. President also made a strong pitch for self-correcting mechanisms to check any aberrations in the media. Democracy is not only a government of the people, by the people and for the people. But this can be institutionalized only through a constant dialogue. And this dialogue can never be completed. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಿ, ಕುಂಟು ನೆಪ ಹೇಳಿಕೊಂಡು ಮಾದಕ ವಸ್ತುಗಳಿಗೆ ದಾಸರಾಗದೆ ದೂರವಿರಲು ದೃಢ ಸಂಕಲ್ಪ ಮಾಡಬೇಕು, ದುಶ್ಚಟಗಳಿಂದ ದೂರ ಇರುವಂತೆ ಇತರರಿಗೆ ಪ್ರೇರಣೆ ನೀಡಬೇಕು ಎಂದರು. ದುನಿಯಾ ಶಕ್ತಿ ಕಾ ಮಾಪದಂಡ ನಿರ್ಧಾರಿತ ಕರ್ತಿ ಹೇ ಜೆಸೆ ಹಮ್ ಕೇತೆ ಹೇ ಕಿ ಏಕ್ ಹಾರ್ಸ್ ಪವರ್ ಕಿ ಮೋಟರ್ ಹೇ, ದೋ ಹಾರ್ಸ್ ಪವರ್ ಕಿ ಮೋಟರ್ ಹೇ, ತೀನ್ ಹಾರ್ಸ್ ಪವರ್ ಕಿ ಮೋಟರ್ ಹೇ, ಪಾಂಚ್ ಕಿ ದಸ್ ಕಿ ಸೋ ಕಿ, ಅರ್ಥಾತ್ ವೋ ಪಾಂಚ್ ಹಾರ್ಸ್ ಪವರ್ ಕಿ ಮೋಟರ್ ಪಾಂಚ್ ಘೋಡೆ ಕಿ ತಾಕತ್ ಕೆ ಬರಾಬರ್ ಕಾಮ್ ಕರ್ತಿ ಹೇ. ಅಬ್ ಯೇ ತಾಕತ್ ಕಾ ಮಾಪದಂಡ ಘೋಡೆ ಕೋ ಕ್ಯೋ ಬನಾಯಾ, ಕ್ಯೋಕಿ ವೋ ಸಬ್ಸೆ ಶಕ್ತಿಶಾಲಿ ಹೇ. ಘೋಡಾ ಘಾಸ್ ಫೂಸ್ ಖಾತಾ ಹೇ ಔರ್ ಚನೆ ಖಾತಾ ಹೇ. ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರಿನ ಗಾಂಧಿಭವನದಲ್ಲಿಂದು ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಡಾ ಹೋ ಶ್ರೀನಿವಾಸಯ್ಯ ಚಾಲನೆ ನೀಡಿದರು. ನಂತರ ಮನಸ್ಸನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡರೆ ದುಶ್ಚಟಗಳಿಂದ ದೂರವಿರಬಹುದು, ಯುವಕರು ಒಳ್ಳೆಯ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು. ಯಾಕೆ ಅಂಟ್ಕೋಬಾರ್ದು ಅಂತ ಹೇಳಿದ್ರೆ, ಈ ಇದನ್ನ ಮನಸ್ಸನ್ನ ಸಮಾಧಾನ ಇಟ್ಕೊಂಡ್ರೆ ಅದಕ್ಕೆ ಅವಶ್ಯಕತೆ ಇಲ್ಲ. ಈಗಿನ ಯುವಕರು ತಾವು ತಮ್ಮ ಕೈಯಲ್ಲಿ ಇಟ್ಕೋಬೇಕಾದ್ರೆ ಮುಂದೆ ಪ್ರಜೆ 100 ವರ್ಷ ಬದುಕಬೇಕು ಅಂತ ಆಸೆ ಇರ್ಬೇಕಾದ್ರೆ ಇವುಗಳ ಅಧ್ಯಾಭ್ಯಾಸ ಮಾಡಿ ಚೆನ್ನಾಗಿ ಇಟ್ಕೊಳ್ತಿದ್ದೇವೆ. ಇವುಗಳೆಲ್ಲ ಪ್ರೊಫೆಸರ್ ಆರ್ ಶ್ರೀಧರ್, ವಿದ್ಯಾವಂತರು ಸಿರಿವಂತರು ಸೇರಿದಂತೆ ಎಲ್ಲರನ್ನೂ ತನ್ನತ್ತ ಸೆಳೆಯುವ ಶಕ್ತಿ ಹೊಂದಿರುವ ಮಾದಕ ವಸ್ತುಗಳಿಂದ ದೂರ ಇರುವಂತೆ ಸಲಹೆ ನೀಡಿದರು. ಅಥವಾ ಅದರ ಮಾರಾಟದ ಜಾಲದಲ್ಲಿ ಭಾಗಿಯಾಗುವಂತಹ ಒಂದು ಅಂಶ ಬಹುಶಃ ಈ ಮಾರಕ ವಸ್ತುವಿನ ಬಲವನ್ನು ಎತ್ತಿ ಹಿಡಿತದೆ. ನಿಮಾನ್ಸ್ನ ಪ್ರತಿಮಾ ಮೂರ್ತಿ, ದೇಶದಲ್ಲಿ ಶೇಕಡ 25-30% ಜನ ತಂಬಾಕು ಸೇರಿದಂತೆ ವಿವಿಧ ಮಾದಕ ವಸ್ತು ಸೇವನೆ ಮಾಡುತ್ತಿದ್ದಾರೆ ಎಂಬ ಅಂದಾಜಿದೆ. ಇದನ್ನು ತಡೆಯಲು ಸಮಾಜ ಮುಂದಾಗಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಮಂಡಳಿ ಅಧ್ಯಕ್ಷ ಎಂಆರ್ ರಂಗಶಾಮಯ್ಯ, ಮಾದಕ ವಸ್ತು ಸೇವನೆಯನ್ನು ಕಾನೂನಿನಿಂದಲೇ ಸಂಪೂರ್ಣ ತಡೆಯಲು ಸಾಧ್ಯವಿಲ್ಲ, ಇದರ ತಡೆಗೆ ಸಮಾಜ ಜಾಗೃತಗೊಳ್ಳುವುದು ಅಗತ್ಯ ಎಂದರು. ನಾವೆಲ್ಲರೂ ಕೂಡ ಕಾನೂನಿನ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಮಾದಕ ವಸ್ತು ಸೇವನೆ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಗಾಂಧಿ ಪ್ರತಿಮೆ ಬಳಿಯಿಂದ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ಪ್ರಾದೇಶಿಕ ಸಂಪನ್ಮೂಲ ಮತ್ತು ತರಬೇತಿ ಕೇಂದ್ರ ಹಾಗೂ ಅಚರ್ಡ್ ಸಮಗ್ರ ವ್ಯಸನ ಮತ್ತು ಚಿಕಿತ್ಸಾ ಕೇಂದ್ರದ ವತಿಯಿಂದ ತುಮಕೂರಿನಲ್ಲಿಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ವೈದ್ಯಾಧಿಕಾರಿ ಜಿಕೆ ಕುಲಕರ್ಣಿ, ವಿಶ್ವಾದ್ಯಂತ 200 ದಶಲಕ್ಷಕ್ಕೂ ಅಧಿಕ ಜನ ಮಾದಕ ವಸ್ತುಗಳ ವ್ಯಸನಕ್ಕೆ ಅಧೀನರಾಗಿದ್ದಾರೆ.
ಇದಕ್ಕಾಗಿ 136,000 ದಶಲಕ್ಷ ಡಾಲರ್ಗೂ ಅಧಿಕ ಹಣದ ವ್ಯವಹಾರ ನಡೆಯುತ್ತಿದೆ ಎಂದು ಅಂದಾಜಿಸಲಾಗಿದೆ. ಇದು ಕಳವಳಕಾರಿ ಸಂಗತಿ ಎಂದರು. ಅದರ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಹೇಳ್ತಾ ಅವರು ಒಂದು ಅಂಕಿಯನ್ನು ಹಾರಿಸಿದ್ರು. 135,36,500 ಮಿಲಿಯನ್ ಡಾಲರ್. ರಾಜ್ಯದಲ್ಲಿ ಕಳೆದ 13 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ 3,500 ಸ್ಟಾಫ್ ನರ್ಸ್ಗಳನ್ನು ಕಾಯಂಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿಯ ಕೆಲ ಶಾಸಕರು ಇಂದು ವಿಕಾಸಸೌಧದಲ್ಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ಕೋಟಾ ಶ್ರೀನಿವಾಸ ಪೂಜಾರಿ. ಸ್ಟಾಫ್ ನರ್ಸ್ಗಳಿಗೆ ಪ್ರತಿ ತಿಂಗಳು 4,500 ರೂಪಾಯಿ ಸಂಬಳ ನೀಡಲಾಗುತ್ತಿದೆ. ಅವರಿಗೆ ಕನಿಷ್ಠ ವೇತನವಾದ 17,650 ರೂಪಾಯಿ ನೀಡಬೇಕು ಹಾಗೂ ಅವರನ್ನು ಕಾಯಂ ಮಾಡಬೇಕು ಎಂದು ಒತ್ತಾಯಿಸಿದರು. ಆರೋಗ್ಯ ಸಚಿವರು ನಿರ್ದಿಷ್ಟ ಭರವಸೆ ನೀಡದಿರುವುದರಿಂದ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದ ಅವಧಿಯಲ್ಲಿ ಪುನಃ ಧರಣಿ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಬೆಳಗಾವಿಯ ಅಧಿವೇಶನ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ. ದಶಕಗಳ ಹಿಂದೆ ಬಂಜರು ಭೂಮಿಯಾಗಿದ್ದ ಗುಡ್ಡ ಕೆಲವೇ ವರ್ಷಗಳಲ್ಲಿ ಹಸಿರೀಕರಣದಿಂದ ರಾಜ್ಯದ ಗಮನ. ಹಾಸನ ನಗರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಅನುಗನಾಳು ಗ್ರಾಮದ ಸೀಗೆ ಗುಡ್ಡ ಇಂದು ಹಚ್ಚ ಹಸಿರಿನ ತಾಣವಾಗಿ ರೂಪುಗೊಂಡು ಪ್ರಾಣಿ ಪಕ್ಷಿಗಳ ತಾಣವಾಗಿ ಮಾರ್ಪಾಡಾಗಿದೆ. ಡಾ ಮಳಲಿಗೌಡ ಅವರ ಪ್ರಯತ್ನದಿಂದ ರಚನೆಯಾದ ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಸಂಶೋಧನಾ ಟ್ರಸ್ಟ್ನ ಮೂಲಕ ಮೊದಲು ಬಂಡೆ ಮಿಶ್ರಿತ ಬರಡು ಭೂಮಿಯಲ್ಲಿ ಗ್ರಾಮಸ್ಥರ ಸಹಕಾರದಿಂದ 7,000 ಗಿಡ ನೆಟ್ಟು ಅವುಗಳಿಗೆ ನೀರುಣಿಸಲು ವಿಶೇಷ ಕ್ರಮ ಕೈಗೊಳ್ಳಲಾಗಿತ್ತು. ಅದರ ಫಲವಾಗಿ ಗಿಡಗಳು ಬೆಳೆಯಲಾರಂಭಿಸಿದವು. ಜತೆಗೆ ಗ್ರಾಮದ ರೈತರಿಗೆ ಆರ್ಥಿಕವಾಗಿ ಅನುಕೂಲ ಮಾಡಿಕೊಡಲು ನರ್ಸರಿ ತೆರೆದು ಅಲ್ಲಿ ಸಸಿಗಳನ್ನು ಬೆಳೆಸಿ ಮಾರಾಟ ಮಾಡುವ ಕೆಲಸ ಆರಂಭಿಸಲಾಯಿತು. ಸಹಜವಾಗಿಯೇ ಮಣ್ಣು ಮತ್ತು ನೀರು ಸಂರಕ್ಷಣೆಯಾಗಿ ಗುಡ್ಡದಲ್ಲಿ ಬಿದ್ದ ಮಳೆ ನೀರು ಅಲ್ಲೇ ಇಂಗತೊಡಗಿತು. ಗುಡ್ಡದಲ್ಲಿ ಕೃಷಿ ಹೊಂಡಗಳನ್ನು ತೊಡಲಾಯಿತು. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಇಂದು ಇಡೀ ಪ್ರದೇಶ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಈ ಕುರಿತು ಟ್ರಸ್ಟ್ನ ಕಾರ್ಯದರ್ಶಿ ಕೃಷ್ಣಮೂರ್ತಿ ದೂರದರ್ಶನದೊಂದಿಗೆ ಅನಿಸಿಕೆ ಹಂಚಿಕೊಂಡರು. ಒಂದು ಬೋರನ್ನ ಕೊರೆಸಿ ಆ ಜಮೀನಿನಿಂದ ಬಂದಂತಹ ನೀರನ್ನ ಈ ಒಂದು ಬೆಟ್ಟಕ್ಕೆ ಹರಿಸಿ ಆ ಗಿಡಗಳನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗೆ ಈ ಒಂದು ಕೆಲಸ ಇಷ್ಟಿಗೆ ನಿಲ್ಲಬಾರ್ದು, ಇದಕ್ಕೆ ರೈತರ ಜೊತೆ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆಯ ಅಡಿನಲ್ಲಿ ಈ ಗ್ರಾಮಸ್ಥರ ಸಹಕಾರಕ್ಕೆ ಏನಾದ್ರು ಕೂಡ ಒಂದು ಆರ್ಥಿಕ ಅಭಿವೃದ್ಧಿಗೆ ಈ ಗ್ರಾಮಸ್ಥರಿಗೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಏನು ಇವತ್ತು ಬಯಲು ಪ್ರದೇಶದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೋ ಅದನ್ನು ಅರಣ್ಯೀಕರಣ ಕೃಷಿಗೆ ಮಾಡೋಕ್ಕೆ ಸಹಕರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಸಂಸ್ಥೆ ಅಡಿನಲ್ಲೇ ಲಕ್ಷಾಂತರ ಗಿಡಗಳನ್ನು ನರ್ಸರಿಯನ್ನು ಇಲ್ಲೇ ಮಾಡಿ ಅವರಿಗೆ ಕೊಟ್ಟು ಉಚಿತವಾಗಿ ಕೊಟ್ಟು ನಡೆಸುವಂತ ಕೆಲಸವನ್ನು ಇತ್ತೀಚೆಗೆ ಮಾಡಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದ ವತಿಯಿಂದ ಹಮ್ಮಿಕೊಂಡಿರುವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಬಾಲಚಂದ್ರ ನೇಮಾಡೆ ಅವರ ಸಾಹಿತ್ಯ ಕುರಿತ 2 ದಿನಗಳ ರಾಷ್ಟೀಯ ವಿಚಾರ ಸಂಕಿರಣಕ್ಕೆ ಮೈಸೂರಿನಲ್ಲಿಂದು ಚಾಲನೆ ನೀಡಲಾಯಿತು. ಹೈದರಾಬಾದ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸುಧಾಕರ್ ಮರತೆ, ಬಾಲಚಂದ್ರ ನೇಮಾಡೆ ಅವರು ಭಾಷಾಶಾಸ್ತ್ರ ಪ್ರವೀಣರು. ವಿಶ್ವದ ವಿವಿಧ ಭಾಷೆಗಳ ಸಾಹಿತ್ಯವನ್ನು ಅನುವಾದಿಸಿದ್ದು ನಾಟಕಕಾರ ಹಾಗೂ ಇತಿಹಾಸ ತಜ್ಞರಾಗಿಯೂ ಹೆಸರು ಮಾಡಿದ್ದಾರೆ ಎಂದರು. Including Khosla as cocoon is of value for all of India. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಾವೇರಿ ನದಿ ಕೊಡಗಿನ ವಿವಿಧೆಡೆ ತುಂಬಿ ಹರಿಯುತ್ತಿದೆ. ಸಂತ್ರಸ್ತರಿಗಾಗಿ ಪರಿಹಾರ ಶಿಬಿರಗಳನ್ನು ತೆರೆಯಲಾಗಿದೆ. ಕೃಷ್ಣರಾಜ ಸಾಗರ ಜಲಾಶಯಕ್ಕೆ 28,248 ಕ್ಯೂಸೆಕ್ ನೀರಿನ ಒಳಹರಿವು ಇದ್ದು ಜಲಾಶಯದಲ್ಲಿ ನೀರಿನ ಮಟ್ಟ 94.25 ಅಡಿಗೆ ತಲುಪಿದೆ. ಕೇರಳದ ವಯನಾಡು ಭಾಗದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಿದ್ದು ನೀರಿನ ಮಟ್ಟ 2,278.5 ಅಡಿ ತಲುಪಿದೆ. ನೈರುತ್ಯ ಮುಂಗಾರು ಚುರುಕಾಗಿದ್ದು ದೆಹಲಿ, ಹಿಮಾಚಲ ಪ್ರದೇಶ ಸೇರಿದಂತೆ ಪಶ್ಚಿಮ ಹಾಗೂ ಉತ್ತರ ಭಾರತದಲ್ಲಿ ಭಾರೀ ಮಳೆಯಾಗುತ್ತಿದೆ. ಗುಜರಾತ್, ರಾಜಸ್ಥಾನ, ಉತ್ತರ ಕಾಶ್ಮೀರದಲ್ಲಿ ಧಾರಾಕಾರ ಮಳೆ ಬೀಳುತ್ತಿದೆ. ಮುನ್ಸೂಚನೆಯಂತೆ ಕರಾವಳಿ, ಕರ್ನಾಟಕ, ಪಶ್ಚಿಮ ಬಂಗಾಳದ ಹಿಮಾಲಯ ಪ್ರದೇಶ ಹಾಗೂ ಸಿಕ್ಕಿಂನಲ್ಲಿ ಭಾರೀ ಮಳೆಯಾಗುವ ಸಂಭವವಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆಯಿಂದ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಚತುರ್ಧಾಮ ಯಾತ್ರೆಯನ್ನು 2 ದಿನ ರದ್ದುಪಡಿಸಲಾಗಿದೆ. ಭಾರೀ ಮಳೆ ಹಾಗೂ ಪ್ರವಾಹದಿಂದ ಬದ್ರಿನಾಥ್ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ ಹಾನಿಗೊಂಡಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ.
ಕೇದಾರನಾಥಕ್ಕೆ ಸಂಪರ್ಕ ಕಲ್ಪಿಸುವ ಮಂದಾಕಿಲಿ ನದಿ ಸೇತುವೆ ಕುಸಿದಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಮಳೆ ಹಾಗೂ ಪ್ರವಾಹದಿಂದ ಸಾವಿರಾರು ಯಾತ್ರಿಕರು ತೊಂದರೆಗೀಡಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಜೇಲಂ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮುನ್ನೆಚ್ಚರಿಕೆ ನೀಡಲಾಗಿದೆ. ಗುಜರಾತ್ನಲ್ಲಿ ಭಾರೀ ಮಳೆಯಿಂದ ಮೃತಪಟ್ಟವರ ಸಂಖ್ಯೆ 70ಕ್ಕೆ ಏರಿದ್ದು ಜನಜೀವನ ಅಸ್ತವ್ಯಸ್ತಗೊಂಡು ಅಪಾರ ಆಸ್ತಿಪಾಸ್ತಿ ನಷ್ಟ ಉಂಟಾಗಿದೆ. ಬೆಲ್ಜಿಯಂನಲ್ಲಿಂದು ನಡೆದ ಹಾಕಿ ವಿಶ್ವ ಲೀಗ್ ಸೆಮಿಫೈನಲ್ಸ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ 2-2 ಗೋಲುಗಳಿಂದ ಸಮಬಲ ಸಾಧಿಸಿವೆ. ಈಗ ಸ್ವಲ್ಪ ಹೊತ್ತಿನ ಮುನ್ನ ಆಟ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತ ಈ ಮೊದಲು ನಡೆದ 2 ಪಂದ್ಯಗಳಲ್ಲಿ ಫ್ರಾನ್ಸ್ ಮತ್ತು ಪೋಲೆಂಡ್ ವಿರುದ್ದ ಜಯ ಸಾಧಿಸಿದೆ. Whistle goes, three just goes the right way. Mohammed Imran, though, has made. And actually, the final pass is also a problem in both these teams at the high quality of speed of the player. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರು ಧೈರ್ಯದಿಂದ ಸಮಸ್ಯೆ ಎದುರಿಸಬೇಕು, ಆತ್ಮಹತ್ಯೆಗೆ ಶರಣಾಗಬಾರದು, ಎಚ್ಡಿ ದೇವೇಗೌಡ ಮತ್ತು ಅಂಬರೀಶ್ ಮನವಿ. ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ, ಬಿಎಸ್ ಯಡಿಯೂರಪ್ಪ ಟೀಕೆ. ಪಾಸ್ಪೋರ್ಟ್ ಅರ್ಜಿಗಳ ಶೀಘ್ರ ವಿಲೇವಾರಿಗೆ ಅಗತ್ಯ ಕ್ರಮ, ಸುಷ್ಮಾ ಸ್ವರಾಜ್. ಹಾಕಿ ವಿಶ್ವ ಲೀಗ್ ಸೆಮಿಫೈನಲ್ಸ್, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.